ಸ್ನೇಹಿತರೆ, ಪ್ರಪಂಚದಲ್ಲಿ ಏನೆಲ್ಲ ವಿಸ್ಮಯಗಳು ಕಂಡುಬರುತ್ತವೆ ನೋಡಿ. ಈ ಒಂದು ಬೆಟ್ಟ ನೀವೆಂದು ಕಾಣದ ಸೋಜಿಗದ ಬೆಟ್ಟವಾಗಿದೆ. ಮೌಂಟ್ ರೊರೈಮಾ ಎಂಬ ಹೆಸರಿನಿಂದ ಕರೆಯಲಾಗುವ ಈ ಬೆಟ್ಟದ ಎತ್ತರ 2810 ಮೀಟರ್ಗಳಾಗಿದೆ. ಈ ಬೆಟ್ಟ ನೆಲದಲ್ಲಿ ಅಲ್ಲ, ಮೋಡಗಳಲ್ಲಿ ನಿಂತಂತೆ ಕಾಣುತ್ತದೆ. ಇಂತಹ ಒಂದು ಅದ್ಭುತ ಬೆಟ್ಟ ವೆನೆಜುವೆಲಾ, ಬ್ರೆಜಿಲ್ ಮತ್ತು ಗಯಾನಾ ಈ ಮೂರು ದೇಶಗಳ ಗಡಿಯನ್ನು ಹಂಚಿಕೊಂಡಿದೆ. ಇಲ್ಲಿರುವ ಒಂದು ಅದ್ಭುತ ರಮಣೀಯ ಜಲಪಾತ ಜಗತ್ತಿನ ಎರಡನೇ ಎತ್ತರದ ಜಲಪಾತವೆಂದು ಹೆಸರಾಗಿದೆ. 50 ಸ್ಕ್ವೇರ್ ಕಿಲೋಮೀಟರ್ ಏರಿಯಾದಲ್ಲಿ ಹರಡಿರುವ ಈ ಬೆಟ್ಟವನ್ನು ಲಕ್ಷಾಂತರ ವರ್ಷಗಳಿಂದಲೂ ಯಾರೂ ಹೊರಗಿನಿಂದ ಸಂಪರ್ಕಿಸಿರಲೇ ಇಲ್ಲ. ವಿಜ್ಞಾನಿಗಳ ಪ್ರಕಾರ ಈ ಬೆಟ್ಟ 200 ಕೋಟಿ ವರ್ಷಗಳಿಗಿಂತಲೂ ಹಳೆಯದಂತೆ. ಮಾನವ ಭೂಮಿಯ ಮೇಲೆ ಕಾಣಿಸಿಕೊಂಡ ಮೇಲಂತೂ ಇದರ ಇರುವಿಕೆಯ ಬಗ್ಗೆ ಯಾರಿಗೂ ತಿಳಿದಿರಲಿಲ್ಲ. 1884 ಸರ್ ಎವರಾರ್ಡಿ ಎನ್ನುವ ವ್ಯಕ್ತಿ ಮೊತ್ತ ಮೊದಲ ಬಾರಿಗೆ ಈ ಬೆಟ್ಟವನ್ನು ಏರಿದ್ದರು. ಆಗಷ್ಟೇ ಪ್ರಪಂಚಕ್ಕೆ ಇದೊಂದು ಸಮತಟ್ಟಾಗಿರುವ ಬೆಟ್ಟವೆಂದು ತಿಳಿದಿತ್ತು. ಅಂದರೆ ಮೇಲ್ಗಡೆ ಫ್ಲಾಟ್ ಆಗಿರುವ ಬೆಟ್ಟ ಬಹುಶಃ ಇನ್ನೊಂದು ಎಲ್ಲಿಯೂ ಕಾಣಸಿಗಲಿಕ್ಕಿಲ್ಲ. ಹಾಗಾಗಿ ಇಲ್ಲೊಂದು ಅದ್ಭುತ ದೃಶ್ಯವನ್ನು ನಮ್ಮೆದುರು ತೆರೆದಿಡುವಂತೆ ನಮಗನಿಸುತ್ತದೆ. ಅಷ್ಟೇ ಅಲ್ಲದೆ ಈ ಬೆಟ್ಟದಲ್ಲಿ ಕಾಣಸಿಗುವ ಜೀವ ವೈವಿಧ್ಯ ವಿಶಿಷ್ಟವಾಗಿದೆ. ಇಲ್ಲಿರುವ 50% ಪ್ರಭೇದಗಳು ಭೂಮಿಯ ಮೇಲೆ ಬೇರೆಲ್ಲೂ ಕಾಣಸಿಗುವುದಿಲ್ಲ. ಅಂದರೆ ಕೋಟ್ಯಾಂತರ ವರ್ಷಗಳಿಂದಲೂ ಭೂಮಿಯ ಮೇಲೆ ಇದ್ದರೂ ಇದು ಹೊರ ಜಗತ್ತಿಗೆ ಸಂಪರ್ಕವಿಲ್ಲದಂತೆ ತನ್ನದೇ ಜೀವ ವೈವಿಧ್ಯವನ್ನು ಹೊಂದಿದೆ. ಸ್ನೇಹಿತರೆ, ನೀವೆಂದಾದರೂ ಚಲಿಸುವ ಬೆಟ್ಟವನ್ನು ನೋಡಿದ್ದೀರಾ? ಸಾಧ್ಯವಿಲ್ಲ. ಪ್ರಪಂಚದಲ್ಲಿ ಬೆಟ್ಟ ಚಲಿಸಲು ಯಾವತ್ತೂ ಸಾಧ್ಯವಿಲ್ಲ. ಆದರೆ ಈ ಅಸಾಧ್ಯವೂ ಇಲ್ಲಿ ಸಾಧ್ಯವಾಗುತ್ತಿದೆ ನೋಡಿ. ತಾಂಜಾನಿಯಾದಲ್ಲಿ ಕಂಡುಬರುವ ಈ ಬೆಟ್ಟ ವರ್ಷಕ್ಕೆ 20 ಮೀಟರ್ಗಳಷ್ಟು ಚಲಿಸುತ್ತದೆಯಂತೆ. ಈ ವರ್ಷ ಇದು ಇರುವ ಜಾಗದಿಂದ ಬರುವ ವರ್ಷ 20 ಮೀಟರ್ಗಳಷ್ಟು ಆ ಕಡೆ ಇಲ್ಲವೇ ಈ ಕಡೆ ಮೂವ್ ಆಗಿರುತ್ತದೆಯಂತೆ. ಇದಕ್ಕಿಂತಲೂ ವಿಸ್ಮಯವೇನೆಂದರೆ, ಈ ಮರಳಿನ ಬೆಟ್ಟದಿಂದ 1 ಹಿಡಿಯಷ್ಟು ಮಣ್ಣನ್ನು ನೀವು ಹಿಡಿದು ತಂದು ನಿಮ್ಮ ಮನೆಯಲ್ಲಿಟ್ಟುಕೊಂಡರೂ ಕೂಡ ಅದು ಕೂಡ ಇದ್ದಲ್ಲೇ ಸ್ಥಾನಪಲ್ಲಟಗೊಳ್ಳುತ್ತದೆಯಂತೆ. ಈ ಅನುಭವ ಸತ ತಾಂಜಾನಿಯಾ ದೇಶದ ಅಧ್ಯಕ್ಷರಿಗೂ ಆಗಿದೆ ಎಂದವರು ಹೇಳುತ್ತಾರೆ. ಈ ವಿಸ್ಮಯಕರ ಬೆಟ್ಟದಿಂದ ಅಚ್ಚರಿಗೊಂಡ ವಿಜ್ಞಾನಿಗಳು ಈ ಕುರಿತು ರಿಸರ್ಚ್ಗಳನ್ನು ನಡೆಸುತ್ತಿದ್ದಾರೆ. ಅವರು ಹೇಳುವ ಪ್ರಕಾರ ಈ ಬೆಟ್ಟ 30 ಲಕ್ಷ ವರ್ಷಕ್ಕೂ ಹಳೆಯದಂತೆ. ಆಗಿನಿಂದಲೂ ಇದು ಸದಾ ಸ್ಥಾನಪಲ್ಲಟಗೊಳ್ಳುತ್ತಲೇ ಇದೆಯಂತೆ. ಇಲ್ಲಿರುವ ಮರಳು ಅದು ಸಾಧಾರಣ ಮರಳಲ್ಲ, ವಾಲ್ಕೆನೋದಿಂದ ಉತ್ಪತ್ತಿಯಾದ ಬೂದಿಯಾಗಿದೆ ಎಂದು ಅವರು ಹೇಳುತ್ತಾರೆ. ಇಲ್ಲಿನ ಮರಳನ್ನು ಕೈಯಲ್ಲಿ ಎತ್ತಿ ಮೇಲಕ್ಕೆ ಬಿಸಾಡಿದರೂ ಅದು ಗಾಳಿಯಲ್ಲಿ ಹರಡಿಕೊಳ್ಳುವುದರ ಬದಲು ಒಂದಕ್ಕೊಂದು ಅಂಟಿಕೊಳ್ಳುತ್ತದೆ. ಅಯಸ್ಕಾಂತದಂತಹ ಚುಂಬಕ ಶಕ್ತಿ ಈ ಬೂದಿಗಿದೆ. ಈ ಬೆಟ್ಟದ ಚಲನೆಗೆ ಕಾರಣವೇನೆಂಬುದನ್ನು ವಿಜ್ಞಾನಿಗಳು ಪತ್ತೆ ಹಚ್ಚಲು ಪ್ರಯತ್ನಿಸುತ್ತಿದ್ದಾರೆ. ಇದಕ್ಕಿರುವ ಚುಂಬಕ ಶಕ್ತಿಯೇ ಕಾರಣವಿರಬಹುದು ಎಂದು ಮೇಲ್ನೋಟಕ್ಕೆ ನಮಗನಿಸುತ್ತದೆಯಾದರೂ ವಿಜ್ಞಾನಿಗಳ ಉತ್ತರಕ್ಕೆ ಎಲ್ಲರೂ ಕಾಯುತ್ತಿದ್ದಾರೆ. ಸ್ನೇಹಿತರೆ, ಇಂಡೋನೇಷ್ಯಾದಲ್ಲಿ ಫ್ಲೋರೆಸ್ ಎಂಬ ಒಂದು ದ್ವೀಪವಿದೆ. ಈ ದ್ವೀಪದಲ್ಲಿ 3 ಸರೋವರಗಳಿವೆ. ಈ 3 ಸರೋವರಗಳು ಬೇರೆ ಬೇರೆ ಬಣ್ಣಗಳಿಂದ ಕೂಡಿದೆ. ಒಂದರ ಬಣ್ಣ ಬ್ಲ್ಯಾಕ್ ಆದರೆ ಇನ್ನೊಂದರ ಬಣ್ಣ ಟರ್ಕೈಸ್, ಅಂದರೆ ಬ್ಲೂ ಗ್ರೀನ್. ಹಾಗೆಯೇ ಮೂರನೆಯದರ ಬಣ್ಣ ಬ್ಲೂ. ಈ 3 ಸರೋವರಗಳು ಒಂದಕ್ಕೊಂದು ತಾಗಿಕೊಂಡೇ ಇದೆ, ಆದರೂ ಇದರ ಬಣ್ಣಗಳು ಮಾತ್ರ ಸೋಜಿಗೆವೆಂಬಂತೆ ಭಿನ್ನವಾಗಿವೆ. ಅದಕ್ಕಿಂತಲೂ ಸೋಜಿಗೆವೆಂದರೆ ಈ ಬಣ್ಣಗಳು ಬದಲಾಗುವುದು. ಹೌದು ಸ್ನೇಹಿತರೆ, ಕೆಲಿಮುಟ್ಟು ನ್ಯಾಷನಲ್ ಪಾರ್ಕ್ನಲ್ಲಿರುವ ಈ ಸರೋವರಗಳು ವರ್ಷದಲ್ಲಿ ಹೆಚ್ಚೆಂದರೆ 6 ಬಾರಿಯಾದರೂ ತಮ್ಮ ಬಣ್ಣವನ್ನು ಬದಲಾಯಿಸುತ್ತಿರುತ್ತವೆ. ಕಡಿಮೆ ಎಂದರೂ ವರ್ಷದಲ್ಲಿ 1 ಬಾರಿಯಾದರೂ ಇವು ಬಣ್ಣವನ್ನು ಪರಸ್ಪರ ಬದಲಾಯಿಸುತ್ತವೆ. ಆದರೆ ಇದುವರೆಗೂ ಎಷ್ಟು ಬಣ್ಣ ಬದಲಾದರೂ ಕೂಡ 3 ಸರೋವರಗಳ ಬಣ್ಣ ಒಂದೇ ಆಗಿರುವುದು ಮಾತ್ರ ಕಂಡುಬಂದಿಲ್ಲ. ಈ ಪಾರ್ಕ್ನ ಭೂತಳದಲ್ಲಿ ಆಕ್ಟಿವ್ ವಾಲ್ಕೇನೋ ಒಂದು ಇರುವುದಾಗಿ ಹೇಳಲಾಗುತ್ತದೆ. ಈ ವಾಲ್ಕೇನೋ ಭೂತಳದಿಂದ ಹೊರಸೂಸುವ ಬೂದಿಗಳು ಈ ಸರೋವರದ ಬಣ್ಣವನ್ನು ಬದಲಿಸುತ್ತಿವೆ ಎಂದು ಹೇಳಲಾಗುತ್ತದೆ. ಆದರೆ ಈ ಬಣ್ಣ ಬದಲಾಗುವ ಪ್ರಕ್ರಿಯೆಯಲ್ಲಿ ಎಲ್ಲ ಸರೋವರಗಳ ಬಣ್ಣ ಒಂದೇ ಯಾಕೆ ಆಗುವುದಿಲ್ಲ ಎಂಬ ಸೋಜಿಗೆಕ್ಕೆ ಮಾತ್ರ ಉತ್ತರ ಇದುವರೆಗೂ ದೊರಕಿಲ್ಲ. ಸ್ನೇಹಿತರೆ, ಭಾರತದ ಸಿಕ್ಕಿಂನಲ್ಲಿ ಲೋಕ್ಟಾಕ್ ಎಂಬ ಸರೋವರವಿದೆ. ಈ ಸರೋವರ 287 ಸ್ಕ್ವೇರ್ ಕಿಲೋಮೀಟರ್ ಏರಿಯಾದಲ್ಲಿ ಹರಡಿಕೊಂಡಿದೆ. ಇದರಲ್ಲಿ ತೇಲುವ ದ್ವೀಪಗಳಿವೆ. ಈ ಫ್ಲೋಟಿಂಗ್ ಐಲ್ಯಾಂಡ್ಗಳನ್ನೆಲ್ಲ ಸೇರಿಸಿ ಕೈಬುಲ್ ಲಾಮ್ಜಾವ್ ನ್ಯಾಷನಲ್ ಪಾರ್ಕ್ ಎಂದು ಕರೆಯಲಾಗುತ್ತದೆ. ಈ ನ್ಯಾಷನಲ್ ಪಾರ್ಕ್ ಪ್ರಪಂಚದ ಏಕೈಕ ತೇಲುವ ನ್ಯಾಷನಲ್ ಪಾರ್ಕ್ ಆಗಿದೆ. ಸಾವಿರಾರು ಸಣ್ಣ ದೊಡ್ಡ ದ್ವೀಪಗಳು ಈ ಸರೋವರದಲ್ಲಿ ಕಂಡುಬರುತ್ತವೆ. ಸೋಜಿಗೆವೆಂದರೆ ಇವುಗಳೆಲ್ಲ ನೀರಿನಲ್ಲಿ ತೇಲುತ್ತಿರುತ್ತವೆ.
ಹೆಚ್ಚಿನವು ರಿಂಗ್ನ ಆಕಾರದಲ್ಲಿರುವ ಈ ದ್ವೀಪಗಳಲ್ಲಿ ಜನವಸತಿಯು ಅಲ್ಲಲ್ಲಿ ಕಂಡುಬರುತ್ತದೆ. ಒಂದು ದ್ವೀಪದಲ್ಲಿ ಶಾಲೆಯೂ ಕೂಡ ಇದೆ. ತೇಲುವ ದ್ವೀಪಗಳಲ್ಲಿ ವಾಸಿಸುವ ಇಲ್ಲಿನ ಜನಗಳು ಆಗಾಗ ಹತ್ತಿನಿತ್ತ ವಾಲುವ ಅನುಭವವನ್ನು ಮಾಡುತ್ತಾರಂತೆ. ಬಹುಶಃ ಇಂಥ ವಿಶಿಷ್ಟ ಸ್ಥಳ ಇನ್ನೊಂದು ಇರಲಾರದು. ಇಷ್ಟೇ ಅಲ್ಲದೆ ಇಲ್ಲಿ ಕಂಡುಬರುವ ಸಾಂಗಾಯ್ ಎಂಬ ಜಾತಿಯ ಜಿಂಕೆಯು ನಶಿಸಿ ಹೋಗಿದೆ ಎಂದೇ ತಿಳಿಯಲಾಗಿತ್ತು. ಆದರೆ ಈ ತೇಲುವ ದ್ವೀಪಗಳಲ್ಲಿ ಆ ಜಿಂಕೆ ಈಗಲೂ ಸುರಕ್ಷಿತವಾಗಿದೆ. ಸ್ನೇಹಿತರೆ, ಸ್ವಿಟ್ಜರ್ಲೆಂಡ್ನ ಜಿನಿವಾ ನಗರದಲ್ಲಿ ರೋನ್ ಮತ್ತು ಆರು ಎಂಬ ಎರಡು ನದಿಗಳು ಹರಿಯುತ್ತವೆ. ಈ ಎರಡು ನದಿಗಳು ಈ ನಗರದಲ್ಲಿ ಒಂದೆಡೆ ಸಂಗಮವಾಗುತ್ತವೆ. ಆದರೆ ಈ ಎರಡೂ ನದಿಗಳ ಬಣ್ಣ ಬೇರೆ ಬೇರೆಯಾಗಿದ್ದು ಸಂಗಮವಾಗುವಾಗ ವಿಶಿಷ್ಟವಾಗಿ ಕಾಣುತ್ತದೆ. ಬಹುಶಃ ಇಂತಹ ಒಂದು ಅದ್ಭುತ ಸೋಜಿಗದ ದೃಶ್ಯ ಎಲ್ಲ ಕಡೆಯೂ ನೋಡಲು ಸಿಗಲಾರದು. ಒಂದೆಡೆ ಶುದ್ಧ ನೀರಿನಿಂದ ಕೂಡಿದ ರೋನ್ ನದಿಯಾದರೆ ಅದರ ದಾರಿಯಲ್ಲಿ ಅದಕ್ಕೆ ಅಡ್ಡ ಬಂದು ಸೇರುವ ಆರು ನದಿಯು ಕೆಸರಿನಿಂದ ಆವೃತ ನೀರಿನಿಂದ ಕೂಡಿದ ನದಿಯಾಗಿದೆ. ಎರಡೂ ನದಿಗಳು ಸೇರುವ ಜಾಗದಲ್ಲಿ ಕಾಣಸಿಗುವ ಈ ದೃಶ್ಯ ಸೋಜಿಗ ಉಂಟು ಮಾಡುತ್ತದೆ. ಎರಡು ಸಾಗರಗಳು ಸೇರುವ ಜಾಗದಲ್ಲಿ ಅವುಗಳು ಒಂದಕ್ಕೊಂದು ಸೇರುವುದಿಲ್ಲ ಎಂದು ತೋರಿಸುವ ವಿಡಿಯೋಗಳನ್ನು ನೀವು ಇಂಟರ್ನೆಟ್ನಲ್ಲಿ ನೋಡಿರುತ್ತೀರಿ. ಆದರೆ ಎರಡು ನದಿಗಳು ಸೇರುವ ಈ ದೃಶ್ಯಾವಳಿಯನ್ನು ನೀವು ನೋಡಿರಲಿಕ್ಕಿಲ್ಲ. ಈ ಎರಡು ನದಿಗಳು ಸೇರಿ ಮುಂದೆ ಹೇಗೆ ಹರಿಯುತ್ತವೆ ಎಂಬ ಕುತೂಹಲ ನಿಮಗೂ ಇರಬಹುದು. ಇಲ್ಲಿ ಎರಡು ನದಿಗಳು ಸೇರಿ ರೋನ್ ನದಿಯಾಗಿ ಹರಿಯುತ್ತದೆ. ಬಣ್ಣ ಎಂದಿನಂತೆ ಸ್ಫಟಿಕದ ನೀರಿಗೆ ಕೆಸರಿನ ಬಣ್ಣ ಸೇರಿಸಿದಂತೆ ಆಗಿ ನಿಧಾನವಾಗಿ ಮುಂದಕ್ಕೆ ಹರಿಯುತ್ತದೆ. ಸ್ನೇಹಿತರೆ, ಮಿಂಚುಹುಳಗಳು ರಾತ್ರಿ ಬೆಳಗುವುದನ್ನು ನೀವು ಕಂಡಿದ್ದೀರಿ. ಲಕ್ಷಾಂತರ ಮಿಂಚುಹುಳಗಳು ಒಂದೇ ಜಾಗದಲ್ಲಿ ಒಮ್ಮೆಗೆ ಬೆಳಗಿದರೆ ಹೇಗಿರಬೇಡ? ಹೌದು, ನ್ಯೂಜಿಲೆಂಡ್ನಲ್ಲಿ ಅರಾಕ್ನೋ ಕ್ಯಾಂಪಾ ಲೂಮಿನೋಸಾ ಎಂದು ಕರೆಯಲಾಗುವ ಮಿಂಚುಹುಳಗಳ ಜಾತಿಯ ಕೀಟವೊಂದಿದೆ. ಇದು ನ್ಯೂಜಿಲೆಂಡ್ನಲ್ಲಿ ಮಾತ್ರ ವಿಶೇಷವಾಗಿ ಕಂಡುಬರುತ್ತದೆ. ವೈಟಮೋ ಎಂಬ ಜಾಗದಲ್ಲಿರುವ ಗುಹೆಯೊಂದರಲ್ಲಿ ಈ ಹುಳಗಳು ಬಹುಸಂಖ್ಯೆಯಲ್ಲಿ ಕಂಡುಬರುತ್ತವೆ. ರಾತ್ರಿ ಬೆಳಗುವ ಈ ಕೀಟಗಳು ಆ ಇಡೀ ಗುಹೆಯನ್ನು ವಿಶೇಷ ಆಕರ್ಷಣೆಯ ಗುಹೆಯನ್ನಾಗಿ ಮಾಡಿದೆ. ನಾರ್ತ್ ಐಲ್ಯಾಂಡ್ ಎಂಬ ದ್ವೀಪದಲ್ಲಿರುವ ಈ ಗುಹೆ ಗ್ಲೋವಾರ್ಮ್ ಕೇವ್ ಎಂದೇ ಪ್ರಸಿದ್ಧಿಯನ್ನು ಪಡೆದಿದೆ. ನೀರಿನಿಂದ ತುಂಬಿರುವ ಈ ಗುಹೆಯ ಒಳಗಡೆ ಬೋಟ್ ರೈಡಿಂಗ್ ಮುಖಾಂತರ ಸಾಗಬಹುದು. ಗುಹೆಯೊಳಗಿನ ಗ್ಲೋವಾರ್ಮ್ಗಳು ಬೆಳಗುವ ನಯನ ಮನೋಹರ ದೃಶ್ಯವನ್ನು ಕಣ್ತುಂಬಿಕೊಳ್ಳಲು ಸಾವಿರಾರು ಪ್ರವಾಸಿಗರು ಇಲ್ಲಿಗೆ ಆಗಮಿಸುತ್ತಾರೆ. ಇಲ್ಲಿ ಬೋಟ್ಗಳ ಮುಖಾಂತರ ಜನರನ್ನು ಗುಹೆಯೊಳಗೆ ಕರೆದುಕೊಂಡು ಹೋಗಲಾಗುತ್ತದೆ. ಸ್ನೇಹಿತರೆ, ಕೊನೆಯದಾಗಿ ಬೋನಸ್ ರೂಪದಲ್ಲಿ ಕರ್ನಾಟಕದಲ್ಲಿ ಇರುವ ಒಂದು ಸ್ಥಳದ ಬಗ್ಗೆ ಹೇಳುತ್ತೇವೆ, ಕೇಳಿ. 1792ರಲ್ಲಿ ಟಿಪ್ಪು ಸುಲ್ತಾನ್ ವಿಶಿಷ್ಟವಾದ ಕೋಟೆಯೊಂದನ್ನು ಕಟ್ಟಬೇಕೆಂದು ಫ್ರೆಂಚ್ ವಾಸ್ತುಶಿಲ್ಪಿ ಸೆಬಾಸ್ಟಿಯನ್ ಲೆ ಪ್ರೆಸ್ಟೋ ಅವರನ್ನು ಕರೆಸುತ್ತಾನೆ. ಆಗ ನಿರ್ಮಾಣವಾಗಿದ್ದೇ ಈ ನಕ್ಷತ್ರಾಕಾರದ ಕೋಟೆ. ಮಂಜರಾಬಾದ್ ಕೋಟೆ ಎಂದು ಇದನ್ನು ಕರೆಯಲಾಗುತ್ತದೆ. ಎಂಟು ಬದಿಗಳಿರುವ ಈ ನಕ್ಷತ್ರಾಕಾರದ ಕೋಟೆ ಹಾಸನದ ಸಕಲೇಶಪುರದಲ್ಲಿದೆ. ಇಲ್ಲಿ ಕೊರೆದಂತಹ ಒಂದು ಸುರಂಗ ಶ್ರೀರಂಗಪಟ್ಟಣದವರೆಗೆ ತಲುಪುತ್ತದೆ ಎಂದು ಹೇಳಲಾಗುತ್ತದೆ. ಈ ಅದ್ಭುತವನ್ನು ಕಣ್ತುಂಬಿಕೊಳ್ಳಲು ಇಲ್ಲಿಗೆ ಪ್ರವಾಸಿಗರು ಆಗಮಿಸುತ್ತಾರೆ. ಮೇಲಿನಿಂದ ನೋಡಿದಾಗ ಈ ಕೋಟೆಯ ನಕ್ಷತ್ರಾಕಾರ ಗೋಚರವಾಗುತ್ತದೆ. 200 ವರ್ಷಗಳ ಹಿಂದೆಯೇ ಇಂಥ ಒಂದು ಅದ್ಭುತ ನಿರ್ಮಾಣವನ್ನು ಮಾಡಿದ್ದಾರೆಂದರೆ ಇದಕ್ಕೆ ನಾವೆಲ್ಲ ತಲೆದೂಗಲೇಬೇಕು. ಸ್ನೇಹಿತರೆ, ಇದಾಗಿತ್ತು ಪ್ರಪಂಚದ ಕೆಲ ಅದ್ಭುತ ಸ್ಥಳಗಳ ಪರಿಚಯ ನಿಮಗೆ. ನಾವು ನೀವೆಲ್ಲ ನಂಬಲು ಸಾಧ್ಯವಾಗದಂತಹ ಇಂತಹ ಸ್ಥಳಗಳು ಭೂಮಿಯ ಮೇಲೆ ಇವೆ ಎಂದರೆ ಯಾರೂ ನಂಬಲು ಸಾಧ್ಯವಿಲ್ಲ. ಆದರೆ ನಾವು ಅದನ್ನು ನಿಮಗೆ ಸಾಕ್ಷಿ ಸಮೇತ ತೋರಿಸಿದ್ದೇವೆ. ಹೇಗನ್ನಿಸಿತು ನಿಮಗೆ ಈ ವಿಡಿಯೋ ಎಂಬುದನ್ನು ಕಮೆಂಟ್ನಲ್ಲಿ ಬರೆಯಿರಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವಿನ್ನು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ವೀಕ್ಷಣೆಗಾಗಿ ಧನ್ಯವಾದಗಳು.